स्वागत है आपका बी न्यूज नेशन में। मैं हूं आबिद हुसैन शेख। हमारा नेता कैसा हो, आज कर्नाटक राज्य में चुनावी हवा जोरों पर है। इन हवाओं में जनता की जुबान पर एक ही नारा, कौन होगा एमएलए हमारा, किसकी होगी सरकार, जिसे हम चुनते हैं और अधिकार देते हैं, जिसे एमएलए कहा जाता है। क्या जनता इस इंग्लिश के 3 शब्दों वाले एमएलए का मतलब भी जानती है या नहीं, इसे जानने के लिए हमारे रिपोर्टर खुर्शीद आलम ने जब रास्तों पर उतरकर शहर की जनता के बीच पहुंचे तो सुनिए जनता ने क्या कहा। खुर्शीद आलम, शहर बीजापुर का मत क्षेत्र जो ये है, जो यहाँ पर जो शहर बीजापुर में आज जो है इतनी गर्मी का तापमान, हाई तापमान होने के साथ साथ चुनावी तापमान भी पूरे उरूज पर है। तो आइए, चुनाव जो है, वोटिंग नज़दीक आ रही है। जैसे जैसे वोटिंग का डेट नज़दीक आ रहा है, वैसे वैसे तमाम पार्टी के राजनेता तमाम जो है अपने अपने वोटर्स को लुभाने में लगे हुए हैं। चाहे वो कांग्रेस हो, बीजेपी हो, या जेडीएस हो, या अन्य पार्टी हो, हर कोई नेता अपने वोटर्स को लुभाने की कोशिश कर रहा है। और जनता, आइए जनता से ही पूछने की कोशिश करते हैं कि उनका नेता, उनका एमएलए कैसा हो, जनता का एमएलए कैसा हो, जनता से जानने की कोशिश करते हैं। और एमएलए का फुल फॉर्म क्या है, ये भी जनता से जानने की कोशिश करते हैं। आइए चलते हैं जनता की ओर। ಎಮ್ಎಲ್ಎ ಅಂದ್ರೆ ಸ್ವಲ್ಪ ನಮ್ಮ ಕೆಲಸ ಮಾಡೋರು ಇರ್ಬೇಕ್ರಿ, ಹಂಗಿದ್ರು ಕೆಲಸ ಮಾಡೋರು ಇರ್ಬೇಕ್ರಿ, ನಮ್ಮ ಮತ ಕ್ಷೇತ್ರದ ಕೆಲಸ ಮಾಡೋರು. ಹಾಂ, ಎಲ್ಲ ವಾರ್ಡಿನ ಕೆಲಸ ಮಾಡೋರು ಇರ್ಬೇಕ್ರಿ, ಸಿಟಿದ್ರಿ ಮತ್ತೆ ಒಳ್ಳೆಯ ಅಭ್ಯರ್ಥಿ ಆಗಿರ್ಬೇಕ್ರಿ. ಎಲ್ಲರಿ ಏನ್ರಿ ಮಾಡಬಾರ್ದ್ರಿ, ಸ್ವಲ್ಪ ಸಫಿಷಿಯಂಟ್ ಇರ್ಬೇಕು, ಎಲ್ಲರಿಗೆ ಹೊಂದ್ಕೊಂಡು ಹೋಗಂಗೆ ಇರ್ಬೇಕ್ರಿ. ಅದು ನಾನೇ ಅನ್ನೋದು, ನಾ ಶಾಸಕನು ದೊಡ್ಡಸ್ತನ ಮಾಡಿ ಇದು ಮಾಡಬಾರ್ದ್ರಿ. ಅವ ನಮ್ಮ ಅಭಿಪ್ರಾಯ ಇರ್ತದೆ. ಎಮ್ಎಲ್ಎ ಲಾಂಗ್ ಫಾರ್ಮ್ ಏನು, ಫುಲ್ ಫಾರ್ಮ್ ಎಮ್ಎಲ್ಎ? ಆಕ್ಚುಲಿ ನಮಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ರೀ. ಒಳ್ಳೆ ನೇತಾಗಿ ಎಲ್ಲರೂ ಕೆಲಸ ಮಾಡಬೇಕು, ಸಾರ್ವಜನಿಕರಿಗೆ ಒಳ್ಳೆಯದಾಗಂಥ ಕೆಲಸಗಳು ಮಾಡಿದ್ರೆ, ಪ್ರತಿಯೊಂದು ನಾವು ವೋಟ್ ಮಾಡಿದಕ್ಕೂ ಒಳ್ಳೆಯದಾಗಂಥ ಕೆಲಸ ಮಾಡಬೇಕು, ಆನೆಸ್ಟ್ ಆಗಿರಬೇಕು. ಬಡಬಗ್ಗರಿಗೆ ಕೆಲಸಗಳು ಮಾಡುವಾಗ ಸ್ಪಂದನ ಮಾಡಬೇಕು. ಜಮೇಲಾಗಿ ಪ್ರತಿಯೊಬ್ಬ ಮನುಷ್ಯರು ಸಾರ್ವಜನಿಕರಿಗೆ ಕೈಗೆ ಸಿಗೋಂಥ ಎಮ್ಎಲ್ಎ ಆಗಬೇಕು. ಇಷ್ಟೇ ನನ್ನ ಎಮ್ಎಲ್ಎ. ಫುಲ್ ಫಾರ್ಮ್ ಎಮ್ಎಲ್ಎ, ಮೆಂಬರ್ ಆಫ್ ಲೀಗಲ್ ಅಸೆಂಬ್ಲಿ ಅಂತ. ಒಳ್ಳೆಯವ್ರು ಇರ್ಬೇಕ್ರಿ. ಏನು ಒಳ್ಳೆಯವ್ರಂದ್ರೆ ಏನೇನು ಮಾಡಬೇಕು ಅವರು? ಏನು ಮಾಡಬೇಕು, ಎಲ್ಲ ಕೆಲಸ ಚಲೋ ಮಾಡ್ಬೇಕು ರೀ. ಮತ್ತು ಕಾರ್ಯಕರ್ತ ಯಾರು ಹೇಳಿದ ಕೆಲಸ ಅವ್ರು ಮಾಡಿ ಬಡ್ರು. ಈ ಜಾತಿ ಧರ್ಮ ಅದು ಜಾತಿ ಧರ್ಮ ಏನು ಹಿಡಿಬಾರ್ದು, ಜಾತಿ ಧರ್ಮ ಏನು ಹಿಡಿಬಾರ್ದು. ಯಾವುದೇ ಏ ಓ ಧರ್ಮ ಯಾವ ಕಾಟ್ರಿ, ಏನು ಸಂಬಂಧ ಐತ್ರಿ? ಕೆಲಸ ಮಾಡಿ ಚಲೋ ಅವ್ರಿಗೆ ಹಾಕ್ಬೇಕು, ನಮ್ಮ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಹಾಕ್ಬೇಕು. ಎಮ್ಎಲ್ಎ ಫುಲ್ ಫಾರ್ಮ್ ಏನು? ನಾವು ಮಾರಾಟದವ್ರಿ, ಮಾಸ್ಟರ್ ಅಪ್ಪ ಏನು ಇರ್ಬೇಕು. ಸಿಟಿ ಸುಧಾರಣೆ ವಾಲಾ ಸುನಾ ಔರ್ ಪೂರಾ ಡೆವಲಪ್ಮೆಂಟ್ ಕರ್ನೆ ವಾಲಾ ಹೋನಾ, ಧರ್ಮ ಕೆ ನಾಮ ಪರ್ ರಾಜನೀತಿ ಕರ್ನೆ ವಾಲಾ ನಹೀಂ, ಹಮಾರಾ ಪಾಸ್ ಕಾಂಗ್ರೆಸ್ ಫುಲ್ ಹೈ, ಧರ್ಮ ಕೆ ನಾಮ ಪರ್ ರಾಜನೀತಿ ಕರ್ನಾ ಹೈ, ಕ್ಯಾ ನೋ ಡೌಟ್. ಎಮ್ಎಲ್ಎ ಕಾ ಲಾಂಗ್ ಫಾರ್ಮ್ ಕ್ಯಾ ಹೈ? ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಬೋಲೋ ಬೋಲೋ, ವೋಟ್ ಡಾಲ್ತೆ ನಾ ಆಪ? ಹಾ, ವೋಟ್ ಡಾಲ್ತೆ ತೋ. तो कैसे कैंडिडेट को वोट डालते हैं या राजनीति, धर्म के नाम पर वोट मांगने वाले को राजनीति करते हैं या काम करने वाले को आप वोट डालते हैं? पैसा का नहीं, हम जो वोट डाल रहे हैं तो अच्छा काम करने वाला रहना, तो उन्हें क्या है लोगों को चाहने वाले रहना, कौन इंप्रूवमेंट करते हैं उनको वोट डालते हैं. कौन इम्प्रूवमेंट करते हैं? हाँ, धर्म के नाम पर राजनीति करने वाले वैसा नहीं करते हैं. वैसा नहीं करते, जो इंसान अच्छा है वो इंसान को हम कर सकते हैं. विशेष कर्नाकर बोल को हमें ये मुस्लिम ठहरे उनको डालना, हिंदू ठहरे उनको नहीं डालना, वैसा नहीं. जो भी अच्छा काम करते हैं उनको
वोट देते हैं। प्रतिनिधि अच्छे प्रतिनिधि, हाँ अच्छे अच्छे काम करने वाले ना उनको देते हैं। एमएलए का फुल फॉर्म क्या है? कौन सा एमएलए का मीनिंग फुल फॉर्म? फुल फॉर्म हाँ, मेंबर ऑफ मेंबर ऑफ लेटर्स कम्युनिटी क्या है? ಎಮ್ಎಲ್ಎ ಹೆಂಗಿರಬೇಕು? ಎಮ್ಎಲ್ಎ ಹೆಂಗಂದ್ರೆ ಎಲ್ಲದರಲ್ಲಿ ಒಳ್ಳೆ ಚಲೋ ತಂಗಿರ್ಬೇಕು. ನಮ್ಮ ಎಮ್ಎಲ್ಎ ಹೆಂಗಿರಬೇಕು? ಎಮ್ಎಲ್ಎ ಒಳ್ಳೆ ಸಂಸ್ಕೃತಿ ಇರಬೇಕು, ಒಳ್ಳೆ ಜನರ ಜನರುಗಳೇ ಅಭಿಮಾನಿಗಳು ಇರಬೇಕು. ಎಲ್ಲ ಜಾತಿಗಳನ್ನು ನಾವು ಕರ್ಕೊಂಡು ಬೆಂಬಲ ತಗೊಂಡು ಒಳ್ಳೆ ಕಾರ್ಯಕ್ರಮಗಳನ್ನು ಪ್ರತಿಯೊಂದಕ್ಕೆ ನಾವು ಮಾಡ್ಕೊತಿರ್ಬೇಕು ಅಂತ ನಾವು ಕೇಳ್ಕೊತಾ ಇಷ್ಟ. ಎಮ್ಎಲ್ಎ ಬರ್ಮೇ ನಮಗೆ ಅಷ್ಟು ಹೇಳಿ 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 ಲಘು ಲಘು ಮೇಡಮ್. ಜನಪ್ರತಿನಿಧಿಗಳು ಜನರ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋರು ಇರ್ಬೇಕು ರೀ. ಜನರದ್ದು ಏನೇನು ಸಮಸ್ಯೆಗಳು ಅದಾವೋ ಅದನ್ನೆಲ್ಲ ನೋಡ್ಕೊಂಡಿರ್ಬೇಕು. ಬರೀ ಎಲೆಕ್ಷನ್ ಟೈಮ್ದಾಗ ಬರೋದು ಅವ್ರಿಗೆ ಎಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋದು ಆಮೇಲೆ ಮಾಡಲಾರ್ದೆ ಹೋಗೋದು ಥರ ಇರಬಾರ್ದು ರೀ. ಜನರ ಸಮಸ್ಯೆಗಳನ್ನು ಅರ್ತ್ಕೊಂಡು ಅವ್ರಿಗೆ ಸರಿಯಾದ ಇದು ಕ್ರಮ ತೊಗೋಬೇಕಂತ ಹೇಳ್ತೀನಿ. ಎಮ್ ಎಲ್ ಎ ಫುಲ್ ಫಾರ್ಮ್ ಇಂದು ಇದ್ರ ಬಗ್ಗೆ ಹೇಳಿ ಸರ್. ಎಮ್ ಎಲ್ ಎ ಫುಲ್ ಫಾರ್ಮ್ ಚುನಾಯಿತ ಪ್ರತಿನಿಧಿ ಹೇಗಿರಬೇಕು? ಸೂಪರ್ ಆಗಿರ್ಬೇಕು ಸರ್, ಜನರ ಬಗ್ಗೆ ಕಾಳಜಿ ಇರಬೇಕು, ಬಡವರ ಇದು ಬಡವರ ಇದು ದುಃಖಗಳನ್ನು ಆಲಿಸ್ಬೇಕು, ಸಮಸ್ಯೆಗಳನ್ನು ಇರಬಾರ್ದು. ಹೌದು ಸರ್, ನಮ್ಮ ಚುನಾಯಿತ ಪ್ರತಿನಿಧಿ ಹೇಗಿರಬೇಕು ಸರ್? ಚುನಾಯಿತ ಪ್ರತಿನಿಧಿ ಅಂದರೆ ಜನರಿಗೆ ಒಂದು ಒಳ್ಳೇದು ಮಾಡೋಕ್ಕು, ಆಮೇಲೆ ಕಡೆಗೆ ಪ್ರತಿಯೊಂದು ಕಾರ್ಯದಲ್ಲೂ ಜನರ ಸಮರ್ಥನೆ ಅರ್ಥ ಮಾಡ್ಕೋಬೇಕು ಅಷ್ಟೇ ಸರ್. ಎಮ್ ಎಲ್ ಎ ಫುಲ್ ಫಾರ್ಮ್ ಏನು? ಎಮ್ ಎಲ್ ಎ ಫುಲ್ ಫಾರ್ಮ್ ಅದೇ ಮೆಂಬರ್ ಆಫ್ ಎಮ್ ಎಲ್ ಎ ಫುಲ್ ಫಾರ್ಮ್. ಹಮಾರಾ ಎಮ್ ಎಲ್ ಎ ಅಚ್ಚಾ ಕಾಮ ಕರ್ನಾ ಔರ್ ಗರೀಬಾಂಕೋ ಸಾಥ್ ದೇನಾ. ಯ ಘರಾಂ ಗಿರಾಂ ಸ್ಲಮ್ ಏರಿಯಾ ಹೈ ಉನ್ಕೋ ಘರಾಂ ನಹೀ ವೋ ಘರಾಂ ಗಿರಾಂ ಕರ್ನಾ ಔರ್ ರೋಡಾಂ ಯ ಕ್ಯಾ ಭೀ ರಹಾ ಜೋ ಮುನ್ಸಿಪಾಲ್ಟಿ ಕ್ಯಾ ಭೀ ಉನ್ಕೋ ಮದತ್ ಹೈ ವೋ ಪೂರಾ ಕರ್ನಾ ಹಮಾರಾ ಎಮ್ ಎಲ್ ಎ ಸರ್ ಹೋನಾ. ಎಮ್ಎಲ್ಎ ಕಾ ಫುಲ್ ಫಾರ್ಮ್ ಕ್ಯಾ ಹೈ? ಎಮ್ಎಲ್ಎ ಕಾ ಫುಲ್ ಫಾರ್ಮ್ ನಮ್ಮ ಚುನಾಯಿತ ಪ್ರತಿನಿಧಿ ಹೆಂಗಿರಬೇಕು ಸರ್? ಐ ಡೋಂಟ್ ನೋ ಸರ್. ವೋಟ್ ಮಾಡ್ತೀರಲ್ಲ? ಇಲ್ಲ ಇಲ್ಲ ಸರ್, ನಮ್ದು ವೋಟಿಂಗ್ ಕಾರ್ಡ್ ಇಲ್ಲ. ವೋಟಿಂಗ್ ಕಾರ್ಡ್ ಇಲ್ಲ? ನೀವು ವೋಟ್ ಮಾಡಂಗಿಲ್ಲ? ಇಲ್ಲ ಇಲ್ಲ. 18 ವರ್ಷ ಏನಾಗಿಲ್ಲ? ಇಲ್ಲ. प्रतिनिधि कैसा होना चाहिए? जो हमारे इस देश की सेवा करे वैसा होना चाहिए, देश की भलाई चाहिए, लोगों का सबका भला चाहिए, माइक पर बोलना एक और करना एक, वैसा हमको प्रतिनिधि नहीं चाहिए। जात पात के नाम पर धर्म को बांटने वाली राजनीति नहीं नहीं चाहिए, सबको एक समझना चाहिए। जात पात करने वाला वो आदमी काम का ही नहीं है। एमएलए का फुल फॉर्म क्या है आपको मालूम? मेंबर ऑफ लेजिस्लेटिव असेंबली। मैडम कैसा होना चाहिए हमारा प्रतिनिधि? सबको यानी अपने देश को संभाल के लेके जाने वाला प्रतिनिधि होना चाहिए। थैंक यू। प्रतिनिधि कैसा होना चाहिए? अच्छा होना चाहिए, विकास करने वाला होना चाहिए। और क्या अच्छा होना चाहिए? धर्म के नाम पर राजनीति करने वाला नहीं होना चाहिए। और क्या क्या होना चाहिए उसमें? बस देश का विकास करने वाला होना चाहिए, गाँव का विकास होना चाहिए, रोड है, पानी है, बिजली है, सब सुविधा होनी चाहिए। धर्म की कोई राजनीति नहीं होनी चाहिए। एमएलए का फुल फॉर्म क्या है? फुल फॉर्म एमएलए फुल फॉर्म क्या मालूम नहीं चाहिए। ग्रुप है। बोलिए आप बोलिए, हमारा चुनावित प्रतिनिधि कैसा होना चाहिए? अच्छा होना चाहिए। क्या क्या उसमें होना चाहिए? काम करने की हिम्मत होनी चाहिए, आगे बढ़ना चाहिए, सबको साथ ले चलना चाहिए, धर्म की राजनीति नहीं करना चाहिए। और एमएलए का फुल फॉर्म क्या है? एमएलए अच्छा होना चाहिए बोल रहा हूँ ना। फुल फॉर्म एमएलए का मेंबरशिप ऑफ पार्लियामेंट। जनता को सपोर्ट करना चाहिए और क्या है जो अभी हालात हैं उस हालात पर काबू पाने की पूरी कोशिश करना चाहिए। और
और कुछ नहीं, बाकी सब जानते हो सभी लोग। एमएलए का ये तो मुझे पता नहीं। ನಮ್ಮ ಎಮ್ ಎಲ್ ಎ ಹೆಂಗೆ ಹೆಂಗೆ ಇರಬೇಕು ಅಂದರೆ ಎಲ್ಲೇ ಎಲ್ಲ ಪ್ರಜೆಗಳಿಗೆ ಒಂದು ಸ್ವಲ್ಪ ಸಹಾಯ ಮಾಡುವಂಥ ಪ್ರಜೆಗಳು ಇರಬೇಕು ರೀ. ಆಮೇಲೆ ಈಗ ಏನು ಸ್ವಲ್ಪ ಸೌಕರ್ಯಗಳು ಇಲ್ಲರಿ, ಆ ಸೌಕರ್ಯನೂ ಒದಗಿಸ್ಕೊಡ್ಬೇಕು ರೀ. ಎಮ್ ಎಲ್ ಎ ಫುಲ್ ಫಾರ್ಮ್ ಏನು ರೀ? ಮಿನಿಸ್ಟರ್ ಆಫ್ ಥ್ಯಾಂಕ್ ಯು. ಕೆಲಸ ಮಾಡೋರು ಇರಬೇಕು. ಏನೇನು ಕೆಲಸ? ಅಭಿವೃದ್ಧಿ ಕೆಲಸದತ್ತ ಹೆಚ್ಚಿನ ಗಮನ ಹರಿಸ್ಬೇಕು ಅವರು. ಮತ್ತು ಆಮೇಲೆ ಸಾರ್ವಜನಿಕ ಕೆಲಸಗಳು ಯಾವುದೇ ಇದು ಮಾಡಬಾರ್ದು, ವಿಳಂಬ ಮಾಡಬಾರ್ದು. ಎಂ ಎಲ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಒಳ್ಳೇದಾಗಿರ್ಬೇಕು ರೀ, ಎಲ್ಲ ಜನರಿಗೆ ಸೇವೆ ಮಾಡಬೇಕು. ಈ ಥರ ಕೆಲವೊಂದೆಲ್ಲ ಕೆಲಸಗಳು ಮಾಡ್ಬೇಕು ರೀ ಅಷ್ಟೇ. ಮಹಿಳೆ ರಕ್ಷಣೆ ಮಾಡಬೇಕು, ರೋಡ್ ಸರೋವರ ಮಾಡಬೇಕು, ಎಲ್ಲ ನೀರಿಂದು ಈ ಥರ ಮಾಡಬೇಕು. ಎಂ ಎಲ್ ಎ ಫುಲ್ ಫಾರ್ಮ್ ಗೊತ್ತಿಲ್ಲ. ನಮ್ಮ ಚುನಾಯಿತ ಪ್ರತಿನಿಧಿ ಹೇಗಿರಬೇಕು? ಎಲ್ಲ ಸಮಾಜವನ್ನು ಸಮನಾಗಿ ನೋಡುವಂಥ ಪ್ರತಿನಿಧಿ ಇರಬೇಕು. ಧರ್ಮದ ಬಗ್ಗೆ ಓಟ ಕೇಳೋದು ಧರ್ಮ ಸೆಕೆಂಡ್ ಒನ್ ರೀ. ಫಸ್ಟ್ ದೇಶ ಆನಂದ ಧರ್ಮ ಸಹ ಇದು. ನಮ್ಮ ಎಂ ಎಲ್ ಎ ಅವರು ಹೆಂಗಿರಬೇಕು ಹೇಳಿದ್ದಾರೆ ಸರ್. ಎಲ್ಲ ಮತ್ತೆ ಏನೇನು ಮಾಡಬೇಕು? ಅವರು ಅಭಿವೃದ್ಧಿ ಕೆಲಸ ಮಾಡಬೇಕು, ನಗರದ ಅಭಿವೃದ್ಧಿ ಆಗಬೇಕು. ಮತ್ತು ಈ ರಸ್ತೆ ಒಳಚರಂಡಿ ಮೂಲಭೂತ ಸೌಕರ್ಯ ಏನದಾವಲ್ಲ ಅವೆಲ್ಲ ಆಗಬೇಕು. ಎಂ ಎಲ್ ಎ ಫುಲ್ ಫಾರ್ಮ್ ಗೊತ್ತಾ ನಿಮಗೆ ಸರ್? ಹಾಂ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಥ್ಯಾಂಕ್ ಯು ಸರ್. ಜನಹಿತ ಮೇ ಆನಾ ಚಾಹಿಯೆ, ಸೋಷಲ್ ವರ್ಕರ್ ಪೂರಿ ಕಾಮ ಕರನೆ ಚಾಹಿಯೆ, ಔರ್ ಔರ್ ಕೋಸಿ ಭಿ ಗರೀಬೋ ಕಿ ಜರೂರತ್ ಹೈ ಉಸ್ಕಿ ಪೂರಿ ಕರನೆ ಚಾಹಿಯೆ. ರಸ್ತೆ ರಿಪೇರಿ, ರೋಡ್ ರಿಪೇರಿ ವಗೈರಹ ವಗೈರಹ ಸಬ್ಕಾ ಖ್ಯಾಲ್ ರಖನಾ, ಹಿಂದೂ ಮುಸ್ಲಿಮ್ ಸಬ್ಕಾ ಖ್ಯಾಲ್ ರಖನಾ ಚಾಹಿಯೆ. ಕೋಯಿ ಭಿ ಆನಾ ಇದೆ ಹಿಂದೂ ಮುಸ್ಲಿಮ್ ಕಾ ಖ್ಯಾಲ್ ರಖನಾ ಚಾಹಿಯೆ. ಎಂ ಎಲ್ ಎ ಕಾ ಫುಲ್ ಫಾರ್ಮ್ ಕ್ಯಾ? ಸಿಟಿ ಎಲ್ಲ ಕೆಲಸ ಮಾಡಬೇಕು, ಎಂ ಎಲ್ ಎ ಹಂಗಿರ್ಬೇಕು. ನಮ್ಮೆಲ್ಲ ಸಿಟಿದು ಚಲೋ ಇರ್ಬೇಕು ರೀ. ಹಿಂಗೆ ಏನೇನು ಮಾಡ್ಬೇಕು? ಎಲ್ಲ ಅಭಿವೃದ್ಧಿ ಕೆಲಸ ಮಾಡಬೇಕು, ರೋಡು ಲೈಟು ಎಲ್ಲ ಮಾಡ್ಬೇಕು ರೀ. ಎಲ್ಲ ನಿಮ್ಮ ವಾಟರ್ ಸಪ್ಲೈ ಎಲ್ಲ ಕೆಲಸನೂ ಮಾಡಬೇಕು. ಎಂ ಎಲ್ ಎ ಫುಲ್ ಫಾರ್ಮ್ ಏನು ಗೊತ್ತಿಲ್ಲ ನಿಮ್ಗೆ? ಎಂ ಎಲ್ ಎ ಅಂದ್ರೆ ಇದು ರೀ, ವಿಧಾನಸಭಾ ಸದಸ್ಯ. ಇರಬೇಕು ಯಾವ ಕ್ಷೇತ್ರ ಸರ್? ಯಾವುದೇ ಕ್ಷೇತ್ರ ಇರಲಿ, ಚುನಾಯಿತ ಪ್ರತಿನಿಧಿ ಹೇಗಿರ್ಬೇಕು? ಅವ್ನು ಒಳ್ಳೆ ಮನುಷ್ಯ ಇರ್ಬೇಕು ರೀ. ಮತ್ತೆ ಏನೇನು ಮಾಡಬೇಕು? ಅವರು ಒಳ್ಳೆ ಕೆಲಸ ಮಾಡಬೇಕು, ಜನಪ್ರತಿನಿಧಿಗಳಾಗಿ ಬಡವರಿಗೆ ಅನುಕೂಲ ಆಗಂತ ಕೆಲಸ ಮಾಡಬೇಕು. ಒಂದು ಜಾತಿ ಭೇದ ಒಡೆಯಂತ ಕೆಲಸ ಮಾಡಬಾರ್ದು, ಅನ್ಯಾಯ ಕೆಲಸ ಮಾಡಬಾರ್ದು. ಮತ್ತೆ ಬರೇ ಒಂದು 10% ಕೆಲಸ ಮಾಡಿ 100 ಬೋರ್ಡ್ ಹಚ್ಕೊಂಡು ತಿರುಗಾಡಬಾರ್ದು ರೀ. ಹ್ಞೂ ರೀ, ಬರೇ ಕಟೌಟ್ ಸರ್ದಾರ್ ಆಗಬಾರ್ದು ರೀ. 45 ರಾಜಕೀಯ ಮಾಡಿ 4 ಕೆಲಸ ಮಾಡಬಾರ್ದು. 4 ರಾಜಕೀಯ ಮಾಡಿ 40% ಕೆಲಸ ಮಾಡೋಂಥ ವ್ಯಕ್ತಿ ಇರ್ಬೇಕು. ಎಷ್ಟು ನಮ್ಮದು ಹೇಳಿದ್ರಿ? ಎಂ ಎಲ್ ಎ ಫುಲ್ ಫಾರ್ಮ್ ಗೊತ್ತು ಏನು ರೀ ಸರ್? ಎಂ ಎಲ್ ಎ ಫುಲ್ ಫಾರ್ಮ್? ಎಂ ಎಲ್ ಎ ಫುಲ್ ಫಾರ್ಮ್ ಅಂದ್ರೆ ಏನು ರೀ? ಎಂ ಎಲ್ ಎ ಫುಲ್ ಫಾರ್ಮ್ ಅಂದರೆ ಫುಲ್ ಫಾರ್ಮ್ ಅಂದರೆ ಮೀನಿಂಗ್ ಎಂ ಎಲ್ ಎ ಹೆಂಗಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್. ಚುನಾಯಿತ ಪ್ರತಿನಿಧಿ ಹೇಗಿರಬೇಕು? ಚಲೋ ಇರ್ಬೇಕು ರೀ ಮ್ಯಾಮ್. ಎಲ್ಲ ಕೆಲಸ ಮಾಡಬೇಕು ಎಲ್ಲ ಕಡೆ. ಚಲೋ ಇರ್ಬೇಕು ಒಟ್ಟೆ. ಹಾಂ, ಕೆಲಸ ಮಾಡ್ತಾರೆ. ಹಾಂ, ಪಾರ್ಟಿ ಇದಿಲ್ಲ. ಹಾಂ, ಪಾರ್ಟಿ ಕೆಳಗೆ ಬಂದಾರ ಮಾಡಿದ್ನಿ. ಧರ್ಮ ರಾಜಕೀಯ ಧರ್ಮ ಹೊಡಿದು ಮಾಡಬಾರ್ದು. ಹಾಂ, ಧರ್ಮ ಹೊಡಿದು ಮಾಡಬಾರ್ದು ಯಾರು. ಹಾಂ, ಯಾಕ್ರಿ ಧರ್ಮ ಸರ್? ನಮ್ಮ ಚುನಾಯಿತ ಪ್ರತಿನಿಧಿ ಹೆಂಗಿರ್ಬೇಕು? ಅವ್ರು ಏನು ಹೇಳಿದ ಕೆಲಸ ಮಾಡಿದ್ರೆ ಸಾಕಷ್ಟೇ. ಮುಂದೆ ಫಾರ್ ಎಕ್ಸಾಂಪಲ್ ಅವ್ರೇನು ಪ್ರೊಪಗಂಡ ಅವ್ರೇನು ಲಿಸ್ಟ್ ಕೊಟ್ಟಿರ್ತಾರಲ್ರಿ, ಅಷ್ಟು ಕೆಲಸ ಮಾಡಿದ್ರೆ ಸಾಕು. ಜಾಸ್ತಿ ನಮ್ದೇನು ಅಪೇಕ್ಷೆ ಇಲ್ಲ. ಅವ್ರ ಲಿಸ್ಟ್ ಒಳಗೆ ಏನು ಲಿಸ್ಟ್ ಔಟ್ ಮಾಡಿ ಕೊಟ್ಟಿರ್ತಾರೆ ಅಷ್ಟು ಮಾಡಿಕೊಟ್ಟರು. ಎಂ ಎಲ್ ಎ ಫುಲ್ ಫಾರ್ಮ್ ಏನು ಸರ್? ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಥ್ಯಾಂಕ್ ಯು ಸರ್. ಅಯ್ಯ ಪುಷ್ಟೇ ಸರ್, ನಮ್ಮ ಚುನಾಯಿತ ಪ್ರತಿನಿಧಿ ಹೇಗಿರಬೇಕು? ಚಲೋ ಇರಬೇಕು, ಎಲ್ಲ ಕೆಲಸ ಮಾಡಬೇಕು. ಮತ್ತೆ ಹೆಂಗಿರ್ಬೇಕು? ಎಲ್ಲ ಕೆಲಸ ಮಾಡಬೇಕು. ಮತ್ತೇನು ಬೇಕು? ಧರ್ಮ ರಾಜನೀತಿ ಮಾಡ ಅದು ಎಂಥವು ಬೇಕಂಗಿಲ್ಲ ರೀ. ಎಂ ಎಲ್ ಎ ಫುಲ್ ಫಾರ್ಮ್ ಏನು ಸರ್? ಹೌದು, ಎಂ ಎಲ್ ಎ ಫುಲ್ ಫಾರ್ಮ್. ನಮ್ಮ ಚುನಾಯಿತ ಪ್ರತಿನಿಧಿ ಹೆಂಗಿರಬೇಕು? ಚುನಾಯಿತ ಪ್ರತಿನಿಧಿ ಎಂ ಎಲ್ ಎ ಹೆಂಗಿರಬೇಕು? ಚಲೋ ಇರ್ಬೇಕು, ಒಳ್ಳೇದವ್ರು. ಒಳ್ಳೆ ಅಂದರೆ ಏನು ಮಾಡಬೇಕು? ಏನೊಂದು ಕೆಲಸ ಮಾಡ್ಬೋದು. ಯಾವ ಕೆಲಸ? ಏನರ ಒಂದು ಊರಿಗೆ ಒಂದು ದೊಡ್ಡದೊಂದು ಸಾಧನೆ ಮಾಡ್ಬೋದು.
ಚಲೋ ಕೆಲಸ ಮಾಡಬೇಕು. ಚಲೋ ಕೆಲಸ ಮಾಡಿದ್ರೆ ಮತ್ತೆ ಹೊಳೆ ಆರಿಸಿ ತರ್ಬೋದು. ಎಮ್ ಎಲ್ ಎ ಫುಲ್ ಫಾರ್ಮ್ ಏನು ಗೊತ್ತಿ ನಿಮ್ಗೆ? ಎಮ್ ಎಲ್ ಎ ಮೀನಿಂಗ್ ನಾನೇನಾದ್ರೆ ಅಷ್ಟು ಬಿಜಾಪುರ್ ಇಲ್ಲ ನಮ್ಮ ಎಮ್ ಎಲ್ ಎ ಕೈಸಾ ನಾನು ಅವತ್ತು ಅಚ್ಚಾರ ಆಪ್ತ ಚುನಾಯಿತ ನೇತಾ ಕೈಸಾ ಹೋ ಅಚ್ಚಾ ಹೋದ್ನೆ ಅಚ್ಚಾರ ಏನಾ ಚಾಹಿಯೆ ಅವ್ರ ಕಾಮ ಹಮಾರ ಬಿಜಾಪುರ್ ಬಹುತ್ ಸೇ ಕಾಮ ಹೈ ಪೂರಾ ಕರ್ನಾ ಚಾಹಿಯೆ ರೋಡ್ ಡ್ರೇನೇಜ್ ಪಾನಿ ಕಾ ಸಹೂಲತ್ ಸೋಪ್ ಹೋನಾ ಚಾಹಿಯೆ ಅವ್ರ ಆನೆ ಭೀ ಅಭಿ ಇಲೆಕ್ಷನ್ ಮೇ ಜೋ ಸೋಪ್ ಕ್ಯಾಂಡಿಡೇಟ್ ಅಚ್ಚೆ ಹೈ ಅಭಿ ಕ್ಯಾ ಅವ್ರ ಪಬ್ಲಿಕ್ ಪ್ರೆಫರೆನ್ಸ್ ಕೋನ್ ಆಯ್ಗೆ ಮಾಲ ನೈ ಕ್ಯಾ ಸೋಪ್ ದಿನ ಅಚ್ಚೆ ಹೈ ನೀ ಕರ್ನಾ ಧರ್ಮ ಕಿ ರಾಜನೀತಿ ಕೋಯ್ ಭೀ ನೀ ಕರ್ನಾ ಸೋ ಮಿಲ್ ಕೆ ಚಲನಾ ಹಿಂದೂ ಮುಸ್ಲಿಮ್ ಸಿಖ್ ಸಿಖಾಯಿ ಸೋ ಭಾಯಿ ಹಮಾರೇ ಆಪಸ್ ಕೇ ಸೋ ಮಿಲ್ ಕೆ ಜಾತೆ ಸೋ ಮಿಲ್ ಕೆ ಆತೆ ಹರ ಚೀಜ ಸೋ ಮಿಲ್ ಕೆ ಕರ್ತೆ ಹೈ ಅವ್ರ ಹರ ಚೀಜ ಬಿಸ್ನೆಸ್ ಮೇ ಸೋ ಹಬ್ ಹಮ ಹಮ ಹಿಂದೂ ಲೋಗ ಭೀ ಹೈ ಭಾಯಿ ಮುಸ್ಲಿಮ್ ಭೀ ಹೈ ಸಿಖ್ ಭೀ ಹೈ ಸಿಖಾಯಿ ಭೀ ಸೋ ಹೈ ಮರ ಹಮಾರೇ ದೇಶ ಮೇ ನೈ ಪ್ರತಿನಿಧಿ ಹೇಗಿರಬೇಕು? ರಾಜ್ಯದ ಎಲ್ಲ ನಮ್ಮ ಬಿಜಾಪುರ ನಗರಕ್ಕೆ ಸೌಲಭ್ಯ ಆಗೋಂಥ ನಮ್ಮ ಜಿಲ್ಲೆಗೆ ಏನು ಬೇಕಂತ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಅಂಥ ವ್ಯಕ್ತಿನ ಹರಿಸಿ ತರಬೇಕಂತ ನಾ ಹೇಳ್ತೀನಿ. ಮಂಜುನಾಥ್ ಮುಸೋಳಿ. ಎಮ್ ಎಲ್ ಎ ಫುಲ್ ಫಾರ್ಮ್ ಏನು ಗೊತ್ತು ನಿಮಗೆ? ಪ್ರತಿನಿಧಿ ಹೆಂಗಿರಬೇಕು? ಚುನಾಯಿತ ಪ್ರತಿನಿಧಿ ಹೆಂಗಿರಬೇಕು? ಒಳ್ಳೆಯವರಾಗಿರ್ಬೇಕು. ಮತ್ತು ಏನೇನು ಕೆಲಸ ಮಾಡಬೇಕು? ಏನೇನು ಕೆಲಸ ಅಂದರೆ ಒಳ್ಳೆ ಕೆಲಸ ಮಾಡಬೇಕು, ರೊಕ್ಕದ ಮುಖ ನೋಡಬಾರ್ದು. ಈಗ ಏನು ಯಾರಿಗೆ ಜನರಿಗೆ ಏನು ಬೇಕಾಗ್ತದೆ ಅದೆಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ. ಈಗ ಎಲ್ಲರೂ ಬರೀ ಆಗಿನ ಪೂರ್ತಿ ಅಷ್ಟೇ ಕೆಲಸ ಮಾಡಿ ಆಮೇಲೆ ಬಿಟ್ಟು ಬಿಡ್ತಾರೆ. ಹಾಗೆ ನಮ್ಮ ದೇಶ ನಮ್ಮ ಜನ ನಮ್ಮ ರಾಜ್ಯ ಅಂದ್ಕೊಂಡು ಮಾಡ್ಕೊಂಡು ಹೋಗ್ಬೇಕಂತ ಅಷ್ಟೇನು. ಎಮ್ ಎಲ್ ಎ ಫುಲ್ ಫಾರ್ಮ್ ಏನ್ರಿ ಮೇಡಮ್? ಮಿನಿಸ್ಟರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಬಿಜಾಪುರ್ ಶಹರ್ಗೆ ಜನತಾ ಸೇ ಹಮನೆ ಜಾನ್ನೆ ಕಿ ಕೋಶಿಶ್ ಕಿ ಕೆ ಹಮಾರಾ ಚುನಾಯಿತ ಪ್ರತಿನಿಧಿ ಕೈಸಾ ಹೋ. ಲೋಗೋನೆ ಜವಾಬ್ ದಿಯಾ ಕೆ ಚುನಾಯಿತ ಪ್ರತಿನಿಧಿ ಬಿನಾ ಜಾತ್ ಧರ್ಮ ಕೆ ಸಬ್ಕೆ ಕಾಮ ಕರೆ ಔರ್ ಅಭಿವೃದ್ಧಿ ಔರ್ ವಿಕಾಸ ಪರ್ ಜ್ಯಾದಾ ತವಜ್ಜಾ ದೇ. ಚಂದ ಲೋಗೋನೆ ಜೊ ಹೈ ಎಮ್ ಎಲ್ ಎ ಕಾ ಫುಲ್ ಫಾರ್ಮ್ ನಹೀ ಬತಾ ಪಾಯೆ ಔರ್ ಚಂದ ಕುಛ ಲೋಗೋನೆ ಎಮ್ ಎಲ್ ಎ ಕಾ ಫುಲ್ ಫಾರ್ಮ್ ಬತಾಯಾ. ಲೋಗೋ ಮೇ ಉತ್ಸಾಹ ಹೈ ಕೆ ವೋಟಿಂಗ್ ನಜದೀಕ ಆ ರೀ ಹೈ. ಬಿ ನ್ಯೂಸ್ ನೇಷನ್ ಕೆ ಓರ್ ಸೆ ಮೈ ಭೀ ಆಪ್ಸೆ ಕಹೂಂಗಾ ಕೆ ಆಪ್ ಅಪ್ನಾ ಕೀಮತಿ ವೋಟ್ ಜರೂರ್ ಡಾಲೇ, ಜರೂರ್ ಡಾಲೇ ಅಪ್ನಾ ವೋಟ್ ಜರೂರ್ ಡಾಲೇ. ಕ್ಯಾಮ್ರಾಮ್ಯಾನ್ ಹಿದಾಯತ್ ಕೆ ಸಾಥ್ ಮೈ ಖುರ್ಷಿದ್ ಆಲಮ್, ಬಿ ನ್ಯೂಸ್ ನೇಷನ್, ಬಿಜಾಪುರ್. ಔರ್ ಖಬರೋ ಕೆ ಲಿಯೆ ದೇಖ್ತೇ ರಹಿಯೆ ಬಿ ನ್ಯೂಸ್ ನೇಷನ್. ನ್ಯೂಸ್ ನೇಷನ್ ಕೆ ಲೇಟೆಸ್ಟ್ ನ್ಯೂಸೋ ಕೋ ಅಪ್ನೆ ಮೊಬೈಲ್ ಮೇ ದೇಖ್ನೆ ಕೆ ಲಿಯೆ ಯೂಟ್ಯೂಬ್ ಮೇ ಬಿ ನ್ಯೂಸ್ ನೇಷನ್ ಕೆ ಚಾನಲ್ ಕೆ ಸಬ್ಸ್ಕ್ರೈಬ್ ಐಕಾನ್ ಕೋ ದಬಾಯೆ ಔರ್ ಫಿರ್ ಬೆಲ್ ಐಕಾನ್ ಕೋ ದಬಾನೆ ಪರ್ ಆಪ್ ಲೇಟೆಸ್ಟ್ ನ್ಯೂಸೋ ಕೋ ದೇಖ್ ಸಕ್ತೆ ಹೈ.